ನಾವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಈ ಯೋಜನೆಯೇ ಕಾರಣ. ಅಧಿಕಾರಕ್ಕೆ ಬರುವ ಮುಂಚೆ ಯೋಜನೆಗಳನ್ನ ಘೋಷಿಸಿದ್ವಿ, ಈಗ ಅದೇ ರೀತಿ ನಡೆದುಕೊಳ್ತಾ ಇದ್ದೇವೆ. ರಾಜ್ಯದಲ್ಲಿ 5ನೇ ಗ್ಯಾರಂಟಿಯಾಗಿ ಯುವ ನಿಧಿ ಯೋಜನೆ ಜಾರಿಯಾಗಿದ್ದು ಈಗಾಗಲೇ ನೋಂದಣಿ ಕಾರ್ಯ ನಡೀತಾ ಇದೆ. ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದ್ದೀರಿ, ದುಡಿತಾ ಇದ್ದೀರಿ, ಕಾರಣಾಂತರದಿಂದ ಕೆಲಸ ಸಿಗದೆ ಮನೆಯಲ್ಲಿ ಹಣ ಕೇಳೋದಕ್ಕೆ ಆಗಲ್ಲ. ಆದ್ದರಿಂದ ವಿದ್ಯಾರ್ಥಿಗಳ ಸಹಾಯಕ್ಕಾಗಿ ಡಿಪ್ಲೊಮಾ ಪದವೀಧರರಿಗೆ 1,500 ರೂಪಾಯಿ, ಡಿಗ್ರಿ ಓದಿದವರಿಗೆ 3,000 ರೂಪಾಯಿ, ಜನವರಿ 12ನೇ ತಾರೀಕು ಯುವ ನಿಧಿ ಯೋಜನೆಯಲ್ಲಿ ನೋಂದಣಿ ಮಾಡಿದವರಿಗೆ ನೇರವಾಗಿ ಹಣ ಸಂದಾಯ ಆಗುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳು ನೋಂದಣಿಯನ್ನ ಮಾಡಿಕೊಳ್ಬೇಕು ಎಂದು ಸರ್ಕಾರದ ಪರವಾಗಿ ವಿದ್ಯಾರ್ಥಿಗಳಿಗೆ ಕೈಮುಗಿದು ಮನವಿ ಮಾಡ್ತೇನೆ ಎಂದು ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತೆ ಇಲಾಖೆ ಸಚಿವ ಮಧು ಬಂಗಾರಪ್ಪ ಮನವಿ ಮಾಡಿದರು. ಯುವನಿಧಿ ಅಂತ ಹೇಳಿ ನಮ್ಮದು 5ನೇ ಗ್ಯಾರಂಟಿ, ಮಾನ್ಯ ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಸಾಹೇಬರು, ಶರಣ್ ಪ್ರಕಾಶ್ ಅವರು ಮತ್ತು ಬೇರೆ ಬೇರೆ ಮಂತ್ರಿಗಳೆಲ್ಲ ಇವತ್ತೇನು ನೋಂದಣಿ ಕಾರ್ಯಕ್ರಮವನ್ನು ಏನು ಶುರು ಮಾಡಿದ್ದಾರೆ ಅದನ್ನು ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವೇನಾದ್ರು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಹೇಳಿದರೆ ಇದನ್ನೆಲ್ಲ ನಾವು ಹೇಳಿ ಬಂದಿದ್ವಿ. ಏನಂತ ಯುವನಿಧಿ, ಭಾಗ್ಯಜ್ಯೋತಿ, ಗೃಹಜ್ಯೋತಿ, ಭಾಗ್ಯಲಕ್ಷ್ಮಿ ಇವೆಲ್ಲ ಕಾರ್ಯಕ್ರಮ ಕೊಡ್ತೀವಿ ಅಂಥೇಳಿ. ನನಗಿಷ್ಟೇ ನಾನು ಯುವಕರಲ್ಲಿ ಮನವಿ ಮಾಡೋದು, ಕಷ್ಟಪಟ್ಟು ಓದಿರ್ತೀರಿ, ಕಷ್ಟಪಟ್ಟು ದುಡ್ದಿರ್ತೀರಿ, ಇವಾಗ ಎಲ್ಲೋ ಕೆಲಸ ಸಿಗದೆ ಕಾರಣಾಂತರದಿಂದ ನಿಮಗೆ ಹೆಂಗಪ್ಪ ನಮ್ಮ ದಿನ ಖರ್ಚನ್ನ ಮಾಡತಕ್ಕಂಥದ್ದು, ಅಪ್ಪನ ಹತ್ರ ಹೆಂಗೆ ಕೇಳೋಕ್ಕಾಗ್ತದೆ, ಅಣ್ಣನ ಹತ್ರ ಹೆಂಗೆ ಕೇಳೋಕ್ಕಾಗತ್ತೆ, ಮನೇಲಿ ಹೆಂಗೆ ಕೇಳೋಕ್ಕಾಗತ್ತೆ ಅಂತಕ್ಕಂಥ ಭಾವನೆ ಮಾನಸಿಕವಾಗೂ ಕೂಡ ಏನು ಅದು ಏನೋ ಒಂದು ಒಂದು ರೀತಿ ಇರ್ತದೆ. ಓದಿ ನನಗೆ ಕೆಲಸ ಸಿಗಲಿಲ್ಲ ಅಂತ ಅದಕ್ಕೆ ಧೃತಿಗೆಡೋದು ಬೇಡ. ಇವತ್ತು 1,500 ಡಿಪ್ಲೊಮಾ ಓದಿರೋರಿಗೆ, 3,000 ಡಿಗ್ರಿ ಹೋಲ್ಡರ್ಸಿಗೆ ನಾವೇನು ಮುಂಚೆ ಪ್ರಾಮಿಸ್ ಮಾಡಿದ್ವಿ ಅದನ್ನು ದಯವಿಟ್ಟು ನೀವು ನೋಂದಣಿ ಮಾಡಿ ಇನ್ನು ಮುಂದಿನ ತಿಂಗಳು 12ನೇ ತಾರೀಕು ಶಿವಮೊಗ್ಗದಲ್ಲಿ ಅಧಿಕೃತವಾಗಿ ಅವತ್ತಿಂದ ಪೇಮೆಂಟ್ ಹೋಗ್ತಕ್ಕಂಥ ಅವರಿಗೆ ಹಣ ಅವರಿಗೆ ನೇರವಾಗಿ ಹೋಗ್ತಕ್ಕಂಥ ವ್ಯವಸ್ಥೆನೇ ಏನಿದೆ. ದಯವಿಟ್ಟು ರಾಜ್ಯದ ಯುವಕರು, ದಯವಿಟ್ಟು ನೀವೆಲ್ಲ ಬುದ್ಧಿವಂತರು, ನೀವೆಲ್ಲ ಕಷ್ಟಪಟ್ಟಿದ್ದೀರಿ, ನಿಮಗೆ ಆ ಸಹಕಾರ ಮಾಡ್ತಕ್ಕಂಥ ಜವಾಬ್ದಾರಿ ನಾವು ತಗೊಳ್ತೀವಿ. ದಯವಿಟ್ಟು ನೋಂದಣಿ ಮಾಡಿ ಅಂತಕ್ಕಂಥದ್ದು ಸರ್ಕಾರದ ವತಿಯಿಂದ ನಾನು ಅವರಿಗೆ ಕೈ ಮುಗಿದು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅತಿಥಿ ಉಪನ್ಯಾಸಕರ ಬೇಡಿಕೆ ಅದನ್ನು ನಿನ್ನೇನು ಕೂಡ ಬಂದಿದ್ದಾರೆ, ನಿನ್ನೇನು ಕೂಡ ಮನೆಯ ಡಿ ಸಿ ಎಂ ಸಾಹೇಬರಿಗೂ ಕೂಡ ಕಂಡಿದ್ದಾರೆ. ಪಾಪ ತುಂಬ ದಿವಸದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ತುಂಬ ಕಮ್ಮಿ ಸ್ಯಾಲ್ರಿ, ಅವ್ರದ್ದೆಲ್ಲ ತೊಂದರೆಗಳಿದ್ದಾವೆ. ನನ್ನ ಇಲಾಖೆಯಲ್ಲೂ ಕೂಡ ಅದೇ ರೀತಿ ಹೆಚ್ಚು ಕಮ್ಮಿ ಇದೆ. ನೋಡೋಣ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮುಂದಿನ ದಿನಗಳಲ್ಲಿ ಮೊನ್ನೆ ಚರ್ಚೆ ಮಾಡಿದ್ವಿ ನಾವು ಕ್ಯಾಬಿನೆಟಲ್ಲಿ, ಸುಮ್ಮನೆ ಜನರಲ್ಲಾಗಿ ಚರ್ಚೆ ಮಾಡಿದ್ವಿ. ಅದನ್ನು ಕರೆಕ್ಟಾಗಿ ಎಲ್ಲ ಆರ್ಥಿಕ ಇಲಾಖೆದು ಏನು ಮತ್ತು ಪ್ರೋಸ್ ಅಂಡ್ ಕಾನ್ಸಸ್ಸು ಹೆಂಗೆ ನಾವು ಅವರಿಗೆ ಸಹಾಯ ಮಾಡ್ಬೋದು ಅಂತಕ್ಕಂಥದ್ದು, ಯಾಕೆಂದರೆ ಸಹಕಾರ ಮಾಡಿರ್ತಾರೆ, ಅದನ್ನು ಮುಂದಿನ ದಿನಗಳಲ್ಲಿ ತೊಗೊಳ್ಬೇಕಂತ ಇದ್ದೀವಿ. ಈಗ ಬಜೆಟ್ ಮುಂದಿನ ವರ್ಷ ಬರೋದ್ರಿಂದ ಐ ತಿಂಕ್ ಅದಕ್ಕೆ ಒಂದೊಂದೇ ಹೆಜ್ಜೆ ಹಾಕ್ತೀವಿ. ನನ್ನ ಇಲಾಖೆಯಲ್ಲೂ ತುಂಬ ಇದೆ, ತುಂಬ ಅಂದರೆ ತುಂಬ ಇದ್ದಾವೆ, ಭಾಳ ವಿವಿಧವಾಗಿರ್ತಕ್ಕಂಥ ತೊಂದರೆಗಳಿದ್ದಾವೆ, ಅದಕ್ಕೆ ಸೊಲ್ಯೂಷನ್ನು ಕೂಡ ಹುಡುಕ್ಬೋದು. ಹಂತ ಹಂತವಾಗಿ ನನಗೆ ಸ್ವಲ್ಪ ಸಮಯ ಬೇಕಾಗ್ತದೆ, ಎರಡೂ ಕೂಡ ಸೇಮ್ ಆಗ್ತದೆ. ಶಿವಾನಂದ ಪಾಟೀಲ್ರ ಹೇಳಿಕೆ ರೈತರಿಗೆ ಭಾಳ ಇಲ್ಲ, ಅವರು ಕೂಡ ನಾನು ನೋಡಿದೆ, ನಾನು ಫುಲ್ಲು ಇದನ್ನು ಓದೋಕ್ಕಾಗಲಿಲ್ಲ, ಯಾಕೆಂದರೆ ನಮ್ಮ ತಂದೆಯವರ ಒಂದು ಕಾರ್ಯಕ್ರಮದ ಒಂದು ನಿಮಿತ್ತ ಅಲ್ಲಿದ್ದೆ. ನಾನು ಸುಮ್ಮನೆ ಮೊಬೈಲಲ್ಲಿ ನೋಡಿದಾಗ ಅವ್ರು ಬೇರೆ ಭಾವನೆ ಮೇಲೆ ಹೇಳಿರ್ತಾರೆ, ಅದನ್ನು ದಯವಿಟ್ಟು ಆ ರೀತಿ ಯಾರೇ ಆಗಲಿ ಹೇಳ್ತಕ್ಕಂಥದ್ದು ಅವ್ರ ಮನಸಾರೆ ಹೇಳಿರೋದಿಲ್ಲ. ಅದು ಯಾವ ರೀತಿ ಮೇಲೆ ಇಲ್ಲ, ಅದು ಏನಂದರೆ ಅದು ಯಾವ ರೀತಿ ಹೇಳ್ಕೊಂಡ್ರೆ ಏನೋ, ಅದನ್ನು ಒಂದೇ ಸತಿಗೆ ಈ ಥರ ಪಿಕಪ್ ಆಗಿದೆ, ಆ ಥರ ತೊಗೊಳ್ಳೋದು ಬೇಡ. ಯಾವತ್ತೂ ಕೂಡ ರೈತರ ಪರವಾಗಿ ಇರ್ತದೆ, ನಾವು ಇದಕ್ಕೆಲ್ಲ ನಾವು ಉತ್ತರ ಕೊಡೋದಕ್ಕೂ ಕಷ್ಟ ಆಗ್ತದೆ. ಆಮೇಲೆ ನಾನು ಫುಲ್ ಡೀಟೇಲ್ಸು ಗೊತ್ತಿಲ್ಲ ನಾನು ಇದನ್ನು ಮಾಡೋಕ್ಕೆ. ಮೋಸ್ಟ್ಲಿ ಅವ್ರು ಆ ರೀತಿಯಲ್ಲಿ ಅವ್ರ ಮನಸ್ಸಲ್ಲಿ ಆ ಥರ ಹೇಳಿರ್ಲಿಕ್ಕಿಲ್ಲ ಅಂಥೇಳಿ ನಾನು ಭಾವನೆಯನ್ನು ವ್ಯಕ್ತಪಡಲಿಕ್ಕೆ ಇಷ್ಟಪಡ್ತೀನಿ. ಹಾಂ, ಯಾಕೆ ವೆಂಕಟೇಶ್ವರ ನಿಮಗೆ ತೊಂದರೆ ಇದೆಯಾ? ಯುವನಿಧಿ ಅಲ್ಲ, ಒಂದು ನಿಮಿಷ. ಯುವನಿಧಿ ನಾನು ಯಾಕೆ ಶಿವಮೊಗ್ಗ ಸೆಲೆಕ್ಟ್ ಮಾಡಿದೆ ಅಂದರೆ, ನಾನು ಶಿವಮೊಗ್ಗ ಉಸ್ತುವಾರಿ ಸಚಿವ, ಪ್ರಣಾಳಿಕೆ ಉಪಾಧ್ಯಕ್ಷ. ಪ್ರಣಾಳಿಕೆ ಮಾಡಬೇಕಾದ್ರೆ ನಾನು ಕೂಡ ಆ ಕಮಿಟಿಯಲ್ಲಿದ್ದಾಗ ಯಾವುದಾದ್ರೂ ಒಂದು ಭಾಗ್ಯ ನಮಗೂ ಬರಲಿ ಶಿವಮೊಗ್ಗದಲ್ಲಿ, ಇಲ್ಲಿಂದ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಹೋಗಲಿ, ಇಡೀ ರಾಜ್ಯದ ಯುವಕರು ಶಿವಮೊಗ್ಗಕ್ಕೆ ಬಂದು ಕಾರ್ಯಕ್ರಮವನ್ನು ನೋಡಿ ವಿಶ್ವಾಸವನ್ನು ವ್ಯಕ್ತಪಡಿಸಿ ವಿಶ್ವಾಸವನ್ನು ತಗೊಂಡು ಹೋಗಲಿ ಅಂತಕ್ಕಂಥದ್ದು.